You put down the phone. You've nowhere to go. Get back on the road. Yeah, it's so hard. So, ಏನಮ್ಮ ಇದು ಸೆಕೆಂಡ್ ಡೇ ಇವತ್ತು ಲೇಟು ಡೈಲಿ ಲೇಟು 9 ಗಂಟೆ ಇವಾಗ ಕ್ಲಾಸ್ ಸ್ಟಾರ್ಟ್ ಆಗಿರೋದು 8:30 ನಾವಿಬ್ರು 9 ಗಂಟೆ ಹೋಗ್ತಾ ಇದ್ದೀವಿ. ಅಂದ್ರೂ ನಿಜ ಅಟ್ಲೀಸ್ಟ್ ಕಾಲೇಜ್ನ 9:00 ಇಡಬೇಕು. ಪಿ ಯು ಸಿ 9:30 ಇಟ್ಬಿಟ್ಟು ಡಿಗ್ರಿನ 8:30 ಇಟ್ಬಿಟ್ರೆ ಕಷ್ಟ. ಅದಾದ್ಮೇಲೆ ಇನ್ನೇನು ಏನಿಲ್ಲ, ಸ್ನ್ಯಾಪ್ ಹಾಕೋವರೆಗೂ ತಡ್ಕೋ. ಓ, ಅಕ್ಕ ಸ್ನ್ಯಾಪ್ ಹಾಕ್ತಾವಳೆ, ಅದಕ್ಕೇನು ಮಾತಾಡ್ತಾ ಇಲ್ಲ. ಅಂದರೆ ವಟ ವಟ ಅಂತಳೆ ವ್ಲಾಗಲ್ಲಿ ನಾನು ಏನಾಗುತ್ತೆ ಅಂದರೆ ಇವಾಗಲ್ಲ ಮಲ್ಕೊತೀನ, ನೈ ಮನೆಗೆ ಹೋಗಿದ ತಕ್ಷಣ ಈವ್ನಿಂಗ್ ಮಲ್ಕೊಂಬಿಡ್ತೀನಿ. ನೈಟ್ ನಿದ್ದೆ ಬರಲ್ಲ, ಇವಾಗ ಕ್ಲಾಸಲ್ಲಿ ನಿದ್ದೆ ಬರುತ್ತೆ. ದಿನ ಇದೆ ಪ್ರಾಬ್ಲಮ್. ಏನ್ ಹಾಕಿದೀನಿ ಗೆಜ್ಜೆ? ಏ, ಅದು ಹೋದ ವರ್ಷ ಡ್ಯಾನ್ಸ್ ಮಾಡಿದ್ದು, ಅದಕ್ಕೆ ಅದನ್ನ ಸ್ಟೆಪ್ ಅಲ್ಲಿ ಹಾಕಿದೆ. ಸೊ ಇವಾಗ ಕ್ಲಾಸ್ಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ ಬರೋಣ. ನಾನು ಇವಳೊಂದು ಡೈಲಿ ಇದೆ ಬೇಡ್ಕೊಂತಾಳೆ 11:30 ಬಿಡ್ಲಿ ಬಿಡ್ಲಿ, ಅವ್ರು ಬಿಡಲ್ಲ, ಇವಳು ಬಿಡ್ಲಿ ಬಿಡ್ಲಿ ಅಂತಾನ್ಫಿಡೆನ್ಸ್ ಅಂತಾರಲ್ಲ ಅದೇ. ನಂಗೆ ಉಪ್ಪಿಟ್ಟು ತಿನ್ಬಿಟ್ಟು ಒಂಥರ ಆಗ್ತಾ ಇದೆ, ಎಲ್ಲ ಆಚೆಪ್ಪ ನಂಗಿದೆ ಅಲ್ಲ. ಬೇಡ, ಇವಾಗ ಕ್ಲಾಸ್ಗೆ ಹೋಗೋಣ, ಬನ್ನಿ. ಫುಲ್ ಸ್ನ್ಯಾಪ್ ಇನ್ನ ಆಗಿಲ್ಲ ಹೇಳ್ದು. ಅಪ್ಪೋಗೈತೆ, ವಯಸ್ಸಾಗೋಗೈತೆ, 2 ಫ್ಲೋರ್ಸ್ ಅಂತ ಸುಸ್ತಾಗೋಯ್ತು. ಡೈಲಿ 2 ಫ್ಲೋರ್ ಹತ್ತಿರ ಅಷ್ಟ್ರಲ್ಲಿ ಜೀವ ಹೋಗಿ ಹೋಗಿ ಬರುತ್ತೆ. ಹೋಗಿ ನೋಡೋದು, ಹೋಗಿದ್ರೆ ಹೋಗೋದಿಲ್ಲ. ಕ್ಲಾಸ್ ಸೇರ್ಸಲ್ಲ ನನ್ನ ಪ್ರಕಾರ. ಯಾಕೆ ಸೇರಿಸ್ತಾರೆ ಇಂಥ 9 ಗಂಟೆಗೆ ಬಂದಿರೋ ಸ್ಟೂಡೆಂಟ್ಸ್? ಚೆನ್ನಾಗಿ ಬರ್ತಾ ಇದೆಯಾ ಇವಳು? ಇವಳು ವ್ಲಾಗ್ ಮಾಡ್ತಾ ಇದ್ದೀರಿ ಅಂತ ಡವ್ ಮಾಡ್ತಾವಳೆ, ಬರೆಯೋ ಥರ ಡವ್. ಅದು ಅನು, ಅದು ಅನು, ಅದು ಪವಿ, ಇದು ನಿಮ್ಮ ಯೂಟ್ಯೂಬರು ಕುಸ್ಮಾ, ಅವಳು ಡವ್ ರಾಣಿ ಅಪೂರ್ವ ಚೆಡ್ಡಿ. ಆ ಹುಡುಗಿ ಮೇಲೆ ಅವಾಜ್ ಆಗ್ತೈತೆ ಆ ಹುಡುಗಿ. ಅದು ಮನೋಜ, ಮನೋಜ ಆಯ್. ಅದು ಪ್ರತಿಯೊಂದು ಬರೋಣ ಅಂದ್ಬಿಟ್ಟು ಬಂದವ್ರೆ. ಹಾ ಹೇಳು, ಹ್ಞೂ ಹೇಳು. ಹಾಂ, ಇದು ಇದು ನಮ್ಮ ಕ್ಲಾಸಲ್ಲಿ ಎಲ್ಲರಿಗಿಂತ ಕುಳ್ಳಿ ಹುಡುಗಿ. ನಾನು ನಿಮ್ಗಿನ್ನ ಇಷ್ಟು ತೋದಾ ಇದ್ದೀನಿ. ಹಾಂ ಹೇಳು ಇವಾಗ. ಹ್ಞೂ, ಅಪೂರ್ವ ಸಾಕು ಡವ್. ಅಪೂರ್ವ ಬೆಜ್ಜನ್ ಡವ್ ಮಾಡ್ತಾಳೆ. ಹೌದೌದು, ಇದು ಕುಸ್ಮ, ಇನ್ನೊಂದು ಕುಸ್ಮ, ಇಲ್ಲೇ ಮುಂದೆ ಕುಂತವ್ರೆ ಕುಂಟೆ ಬಿಲ್ಲ ಆಡಕ್ಕೆ. ಇದು ನಮ್ಮ ಮೋಹನ, ಇಲ್ಲೂ ಏನೋ ಓದ್ತವ್ರೆ ಟಾಪರು. ಇನ್ನಾಗ ಇವಾಗ ತಾನೇ ಸ್ಟಾರ್ಟ್ ಆಗೈತೆ, ನಿನ್ನೆ ಸ್ಟಾರ್ಟ್ ಆಗೈತೆ, ಇವತ್ತು ಓದ್ತವ್ರೆ. ಮತ್ತೆ ಇದು ನಮ್ಮ ಆಳವಿಕ, ಸಡನ್ ಸಡನ್ ಶಾಕ್ ಆಯ್ತಾಳೆ, ಯಾಕಂತ ಗೊತ್ತಿಲ್ಲ. ಅವರಿಬ್ರು ಫೋನಲ್ಲಿ ಮುಳುಗೋಗ್ಬಿಟ್ಟವ್ರೆ, ಅದು ಏನ್ ಮಾಡ್ತಾವ್ರೋ ಗೊತ್ತಿಲ್ಲ. ಅವರಿಬ್ರು ಫೋನ್ ಫುಲ್ ಮುಳುಗೋಗ್ಬಿಟ್ಟವ್ರೆ. ಅವಳು ಬೆಜಾಂಡು ಹೊಡಿತವಳೆ. ಎಲ್ಲೋ ಯಾರು ಬರ್ತಾರೆ ಅಪೂರ್ವ ನೀನ ನೋಡಕ್ಕೆ? ಯಾರೋ ಬರ್ತಾರೆ, ಜೂನಿಯರ್ಸ್. ಜೂನಿಯರ್ಸ್ ಅಲ್ಲ, ಹೊಸ ಅಡ್ಮಿಷನ್ ಅವರೇ ಹುಡುಗರು ಅಲ್ಲಿದ್ಲು. ಇವಳೇ ಹೇಳಿದ್ದು ಹೌದಾ ಅಪೂರ್ವ? ಅದಕ್ಕೆ ಕಾಯ್ತಾವಳ ಅಂತ. ಇವಳಿಗೋಸ್ಕರ ಹೊಸ ಅಡ್ಮಿಷನ್ ಬರ್ತಾರಂತೆ ಯಾರೋ ಹುಡುಗರು. ಏಯ್ ಅಪೂರ್ವ, ಕಂಗ್ರಾಚುಲೇಷನ್ಸ್. ಏನಾದ್ರು ವರ್ಕೌಟ್ ಆದ್ರೆ ಕಂಗ್ರಾಚ್ ಅಪೂರ್ವ. ಈ ಹುಡುಗಿ ಯಾಕೋ ಅವ್ರ ಫ್ರೆಂಡ್ನ ಬಿಟ್ಟು ಮುಂದೆ ಬಂದೈತೆ, ಯಾಕಂತ ಗೊತ್ತಿಲ್ಲ. ಅವ್ರ ಫ್ರೆಂಡ್ ಹಿಂದೆ ಕುಂದೈತೆ, ಈ ಹುಡುಗಿ ಮುಂದೆ ಬಂದೈತೆ. ಕುಸ್ಮಾನ ನನ್ನ ಬಿಟ್ಬಿಟ್ಟು ಹಿಂದೆ ಹೊಂಟೋಗ್ಬಿಟ್ಟವಳೆ.
ಬಂದು ಆನ್ ಮಾಡು, ನೀನ್ ಸರ್ವೆಂಟ್ ಅದನು ಅದಾಗಲ್ಲ ಟೈಟ್, ಅದ್ ತುಂಬಾ ಟೈಟ್ ಐತೆ, ಆಗಲ್ಲ. ಇವತ್ತು ಕುಸುಮ ಹುಡುಗಿ ತರ ಬಂದವಳೆ, ಔಟ್ಫಿಟ್ ನಂಬರ್ ಒಂದು ಒಳ್ಳೆ. ಹೌದೌದೌದು, ಆರ್ಡರ್ ಅಲ್ಲಿ ಬರ್ತೀವಿ. ಇಷ್ಟ ಬರೆಯೋದು ಬೆಜಾಂಡ್ ಓಡ್ಬಿಟ್ಟು ನಿಮ್ಮಿಂದ ಇಷ್ಟೇ ಬರ್ತಿರೋದು ಮೂರ್ ಲೈನು, ಅದಕ್ಕೆ ಈ ಹುಡುಗಿ ಅಷ್ಟು ಡೌ ಮಾಡಿ. ಏನು ಅರ್ಥ ಆಯ್ತಿಲ್ಲ, ಹೊಸ ಹೊಸ ಸಬ್ಜೆಕ್ಟ್ ಈ ಹುಡುಗಿ ಯಾರೋ ಮುಂದೆ ಮುಂದೆ ಕೈ ತೊಳೆ ಹೋಗಿದೆ. ಯಾರೋ ಹೊಸ ಮ್ಯಾಮ್ ಬೇರೆ, ನಮ್ಗೇನು ಅರ್ಥನೇ ಆಯ್ತಿಲ್ಲ. ಇವತ್ತು ಬರೀಸಿಲ್ಲ ಬಗ್ಗೆ ಹೇಳೋದು ಥಿಯರಿ ಸಬ್ಜೆಕ್ಟ್, ಬೇಜಾರ್ ಆಯ್ತೈತೆ. ಯಾಕೆ ಬಂದ್ರೆ ಕಾಲೇಜ್ಗೆ ಅನ್ನಿಸ್ತೈತೆ ಜೀವನದಲ್ಲಿ. ನೋಡೋಣ ಥಿಯರಿ ಏನು ಮಾಡಿದ್ರು ನಾವೇ ಓದೋದೇ ಬೆಸ್ಟು ಅಲ್ವಾ. ಲೈಬ್ರರಿಯಲ್ಲಿ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ಓದೋದು, ನಾನು ಚರ್ಜಿ ಬಿಟ್ಟು ಓದ್ಕೊಂಡು ಓದ್ಕೊಂಡು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾವು ಅದನ್ನೇ ಓದಿ ಕೆತ್ತಿರ್ತೀವಿ ಅಷ್ಟೇ. ಅವಳೊಂದು ಅಕ್ಷರ ಹೇಳಿದ್ರೆ ಅದನ್ನ ಒಂದು ಪೇಜ್ ಬರ್ದಿರ್ತೀವಿ ನಾವು. ಥಿಯರಿ ಸಬ್ಜೆಕ್ಟ್ ಎಲ್ಲ ನಿದ್ದೆ ಬರುತ್ತೆ, ನಿದ್ದೆ ಅಲ್ಲ ಇಂಗ್ಲೀಷ್ ಬೋರ್ ಮಾಡ್ತಾರೆ. ನಂಗೆ ಗೊತ್ತೇ ಇರಲಿಲ್ಲ ಏನು ಮೆಸೇಜ್ ಹಾಕಿದ್ದೆ ಅಂದ್ರೆ ತುಂಬ ಅಲ್ಲ. ಇನ್ನೂ ಒಂದು ಪಿರಿಯಡ್ ಐತೆ, ಅದಾದಮೇಲೆ ಲಂಚು ಓಡೋದು. ಏನು ಗೊತ್ತಾ, ಮೂರು ತಿಂಗಳಿಗೆ ಎಷ್ಟು, ಒಂದು ಪ್ರಿಂಟೌಟ್ಗೆ 90 ರೂಪಾಯಿ 120 ಹಾಂ. ಪ್ರಿಂಟೌಟ್ ತೆಗೆಸಿದ್ರು ಸ್ಪೈರಲ್ ಬೈಂಡಿಂಗ್ ಹಾಕ್ಸಿ, ಅದು ಮೂರೇ ತಿಂಗಳು. ಎಷ್ಟು ಅದೆಲ್ಲ ಏನು ಮಾಡಬೇಕು ಎಲ್ಲಾದರೂ ಒಂದೊಂದು ವರ್ಷ ಬರೋದು ಗೊತ್ತಿಲ್ಲ ನನಗೆ. ಒಟ್ಟು ಉರಿತೈತೆ, 3 120 ರೂಪಾಯಿ ಕೊಡಬೇಕು ಅಂತ. ಎಷ್ಟು ಐತೆ ಗೊತ್ತ ಮನೆಯಲ್ಲಿ? ನಂದು ಫಸ್ಟ್ ಸೆಮ್ ಐತೆ, ಸೆಕೆಂಡ್ ಸೆಮ್ ಐತೆ. ಇವಾಗ ಬೇರೆಯವ್ರನ್ನ ಕೇಳ್ತೀನಿ, ನಾನು ಜೆರಾಕ್ಸ್ ತೆಗ್ಸಲ್ಲ ಸೀನಿಯರ್ ಹತ್ರ ನಾನು ಕೇಳ್ತೀನಿ. ನೋಡಿ ಮ್ಯಾಮ್ ರಾಗಲ್ ಬಂತು, ನಾನು ಯೂಟ್ಯೂಬಲ್ಲಿ ಫೇಮಸ್ ಮಾಡಿಸ್ತೀನಿ, ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಕೊಡ್ತೀರ ಮ್ಯಾಮ್. ನೋಡಿ ನಿಮ್ಮ ಅಪೂರ್ವ ಇವಾಗ ಫ್ರೀ ಆಗಿದ್ದಾಳೆ, ಎಲ್ಲರಿಗೂ ತೀಟೆ ಮಾಡ್ತಾ ಇದ್ದಾಳೆ. ಪಾಪ ಈ ಹುಡುಗಿ ಹೊಡೆದು ಬಿಡ್ಲಿ, ಹುಡುಗಿ ಅಳ್ತಾಳೆ ಇವಾಗ ನೋಡಿ 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 ಅಳ್ತಾಳೆ ಇವಾಗ. ಅಪೂರ್ವ ನಿಮ್ಮ ಅಪೂರ್ವ ಅಪೂರ್ವ ನಿಮ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ? ಅವಳು ಈ ಅಂತವಳೆ, ಅದಕ್ಕೆ ಯಾವ ಪೇಸ್ಟ್ ನಿಮ್ದು? ಅವಳೇನೋ ದೊಡ್ಡ ಸ್ಕೆಚ್ ಆಗ್ತವಳೆ ಗೊತ್ತಿಲ್ಲ. ಅದಕ್ಕೆ ಈ ಅಂತಾಳೆ. ಇವ್ರು ಜಗಳಾಡ್ತವ್ರೆ ಇವ್ರು ಮೂರ್ ಜನ, ಈ ಹುಡ್ಗಿ ಹುಡ್ಗಿಗೇನೋ ಹೇಳ್ಕೊಡ್ತವಳೆ ಈ ಅಂತೆ. ನಂದು ಏನು ಇಲ್ಲ, ವಾಚ್ ಇಲ್ಲ, ವಾಚ್ ಇಲ್ಲ, ವಾಚ್ ಇಲ್ಲ ಲೇ, ಏನಿಲ್ಲ ವಾಚ್. ನಿಂದಾಯ್ತು ನಂದಲ್ಲ, ಹೌದಂತೆ. ಸ್ಟೋರಿ ಸ್ಟೇಟಸ್ ಎಲ್ಲ ಗೊತ್ತಾಯ್ತೈತೆ. ಹತ್ ಗಂಟೆ ಕರೆಕ್ಟ್ ಆಗಿ ಅಪೂರ್ವ ಶೆಟ್ಟಿ ಅವರು ಎಲ್ ದೆಬ್ದೆ ಅಪೂರ್ವ, ಅಪೂರ್ವ ನೈಲ್ ಪಾಲಿಶ್ ದೆಬ್ದಂಗ ಇದ್ನೆಲ್ ದೆಬ್ದೆ ಲೋಕಲ್ ಇದು. ಏಯ್ ಬತ್ತೇ ನಾವು ಇದು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಕುಸುಮ ಕೊಟ್ಟಿದ್ದು, ಕುಸುಮ ಕೊಟ್ಟಿದ್ದು. ಈ ಕುಸುಮ ಏನೋ ತೋರಿಸ್ತಾಳೆ,
ಯಾರು ಕೊಟ್ಟಿದ್ದು? ನಮ್ಮಕ್ಕ. ಹೇ ರಮ್ಯಕ್ಕ ಕುಸುಮನ್ಗೆ ವಾಚ್ ಕೊಡ್ಸವ್ರೆ. ಅಕ್ಕ ಒಂದಿನ ಮನೆ ಕರೀರಿ, ನಿಮ್ಮ ತಂಗಿ ಅಂತ ಕರೀಯಲ್ಲ. ನಾನು ಹೋಗಿದ್ದೆ, ನಾನು ಮಿತು ಹೋಗಿದ್ರಿ. ಮ್ಯಾಗಿ ಮ್ಯಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮಸ್ತಾಗಿತ್ತು, ಯೂಟ್ಯೂಬಲ್ಲಿ ವ್ಲಾಗ್. ನಾನು ಅದು ಜೆ ಎಮ್ ಅಂತ ಹೇಳಿದ್ದೀನಿ, ಅವಳು ಅವ್ರ ಜೆ ಎಮ್, ಅವಳು ಜಿ ಎಮ್. ನೋಡಂಗ್ ನನ್ ಮೇಲೆ ತುಂಬಾ ಪ್ರೀತಿ. ಇಷ್ಟೇ ಕ್ಯಾಮ್ರಾ, ಬ್ಯಾಕ್ ಏನ್ ಕ್ಯಾಮ್ರಾ ಮಾಡೋದಂತ ಗೊತ್ತಿಲ್ಲ ಫ್ರೆಂಡ್ಸ್. ಬಾಯ್ ಅಪೂರ್ವ. ಇವಾಗ ಬಂದೋಳೆ, ಅವ್ರು ಡೋನ ಈಚೆ ನೋಡ್ಕೊಂಬರಕ್ ಹೋಗಿದ್ದು. ಚಿಕ್ಕ ಹುಡುಗರ್ನು ಬಿಡ್ತಾ ಇಲ್ಲ, ಯಾರಾದ್ರು ಸಿಗ್ತಾರ ಅಂತ ಹುಡುಕ್ತಾವಳೆ. ಯಾರಾದ್ರೂ ಇದ್ರೆ ಅವಳಿಗೆ ಮೆಸೇಜ್ ಮಾಡಿ. ಅವಳಿಗೆ ಅವಳಿಗೆ ಊಟ ಊಟ ಅಂತ ಇದೆಯಾ ಗೊತ್ತಿಲ್ಲ. ಅಪೂರ್ವನ ಚಡ್ಡಿ ಅಂತೀವಿ. ನಮ್ಮ ಸರ್ ಬಂದ್ರು, ಅದಕ್ಕೆ ಕಟ್ ಮಾಡಿದ್ರಿ ವಿಡಿಯೋ. ಅವಳಿಗಿದು ಮನೆ ಮನೆಗೆ ಹೋಗುತ್ತಂತಿದ್ವಲ್ಲ. ನಮ್ಮ ಅಪೂರ್ವ ನೋಡ್ರಿ ಹಿಂದೆ ಹೋಗ್ಬಿಟ್ಟವಳೆ, ದೂರ ದೂರ. ಸರ್ ಬಂದ್ರು, ಆಮೇಲೆ ಸಿಗ್ಲಿ. ಬೈ ಬೈ. ನಂದು ಪಿಟ್ಟು, ಮೌರ್ಯಂದು ಪುಳಿಯೋಗರೆ. ಆ ರಮ್ಮನ ಜೊತೆ ಮಾತಾಡ್ತಾಳೆ. ನಮ್ಮ ಕ್ಲಾಸಿಂದ ಕಾಣೋ ವ್ಯೂ ಮರ ಕಾಣ್ತಾ ಇಲ್ಲ. ತೂ ಫೋಕಸ್ ಹೊಟ್ಟೋಯ್ತು. ನಾಳೆಯಿಂದ ಇದು ನಮ್ಮ ಕ್ಲಾಸ್, ಇದೇ ಕ್ಲಾಸಿಗೆ ನಾಳೆ ವಾಪಸ್ ಬರ್ತೀವಿ. ಆ ಕ್ಲಾಸ್ ಚೆನ್ನಾಗಿಲ್ಲ, ಆ ಕ್ಲಾಸು ಒಂಥರ ಇದೆ. ಅವಳು ಹೋಗ್ತಾಳೆ. ಇಲ್ಲಿಂದ ಫೋನ್ ಬಿದ್ದೋಗ್ತಿದ್ದೆ ಸರ್. ಅದು ನಮ್ಮ ಪಿ ಯು ಬಿಲ್ಡಿಂಗು, ಅಲ್ಲಿ ಪಿ ಯು ಅವ್ರ ಜೊತೆ ಗೊತ್ತಿಲ್ಲ. ಏನು ತಿಂದೆ ಅಪೂರ್ವ? ಪುಲಾವ್. ವಾಪಸ್ ಇದೇ ಕ್ಲಾಸ್ ಹಾಕ್ಸ್ಕೊಂಡ್ರೆ ಏನು ಯೂಸ್ ಅಂದರೆ, ಇಲ್ಲಿ ರೀಲ್ಸ್ ಮಾಡ್ಬೋದು ಚೆನ್ನಾಗಿ ಅಂದರೆ. ಏ ಕ್ಲಾಸ್ ಅವ್ರು ಎಲ್ರಿಗೂ ಈ ಕ್ಲಾಸ್ ಇಷ್ಟ ಇದ್ರೆ ಅವಳೊಬ್ಳು ಬೇಡ ಬೇಡ ಅಂತಾಳೆ. ಈ ಕ್ಲಾಸ್ಗೆ ಹೋಗೋಣ, ಹೊಸ ಕ್ಲಾಸ್, ಹೊಸ ಲೈಫ್, ಹೊಸ ಕ್ಲಾಸ್. ಬೇಡ ಬೇಡ, ನಾವು 3 ವರ್ಷ ಇದೇ ಕ್ಲಾಸಲ್ಲಿದ್ದರೂ ಓಕೆ, ಇದೇ ಚೆನ್ನಾಗೈತೆ. ಇದು ಇವಾಗಿರೋ ಕ್ಲಾಸು. ಕುಸುಮ ಹಿಂದೆ ಆಯ್ ಮಾಡಿ ಕುಸುಮ. ಸೊ ಈ ಕ್ಲಾಸ್ ಬೇಡ, ಈ ಕ್ಲಾಸಲ್ಲಿ ಕತ್ಲೆ ಕತ್ಲೆ ಈ ಕ್ಲಾಸು. ಬಟ್ ಈ ಕ್ಲಾಸಿಂದ ಈ ಫಸ್ಟ್ ಬೆಂಚಿಂದ ವ್ಯೂ ಚೆನ್ನಾಗೈತೆ. ಹೇ ಬಾ, ಇವಾಗ ನಾವು ಆಫೀಸ್ ರೂಮ್ಗೆ ಗೋಯಿಂಗ್. ಇದು ನಮ್ಮ ಕ್ಲಾಸ್, ಇದು ನಮ್ಮ ಗ್ರೌಂಡು. ಗಣೇಶ ಓಡ್ತಾನೆ. ಹೇಳಪ್ಪ ಬೆಳಗ್ಗೆ ಏನು ಹೇಳಿ? ವಾಶ್ರೂಮ್ ಹೋಗ್ಬಿಟ್ಟು ಹೋಯ್ತಾ ಇದೀವಿ. ಇವಾಗ ಲಂಚ್ ಬ್ರೇಕ್ ಆಯ್ತು, ನಾನು ಬೈದ್ರು. ಹೊಸ ಮ್ಯಾಮ್ ಅಂತೆ ಇನ್ನೂ ಹೋಗ್ಲಿಲ್ಲ, ಹೋಗ್ಲಿ ಕ್ಲಾಸ್ಗೆ ಅಂದ್ರು ಅಷ್ಟೇ.
ನಿನಗೆ ತೋರಿಸ್ತಾ ಇಲ್ಲ ಬಾ ನೋಡಿ ಸರಿ ಆಯಿತು ಬನ್ನಿ ಕ್ಲಾಸ್. ಸೊ ಕಾಲೇಜ್ ಬಿಡ್ತು ಲಾಸ್ಟ್ ಯೂಟ್ಯೂಬಲ್ಲಿ ಎಲ್ಲರೂ ಅನ್ಕೋತಿರ್ಬೋದು ಇವ್ಳ ಜೊತೆನೆ ಯಾಕೆ ಬೆಸ್ಟ್ ಫ್ರೆಂಡ್ ಅನ್ಬಿಟ್ಟು ಬೇರೆ ಅವಳು ಬರೋದ್ನು ಇವಳು ಯಾರೋ ಪಿ ಯು ಫ್ರೆಂಡ್ ಬೇಜಾರಾಯ್ತು. ನಾನು ನನ್ನ ಸ್ಕೂಲ್ ಫ್ರೆಂಡ್ ಬರ್ದೆ ಅದಕ್ಕೆ ಅವಳು ಕೋಪಕ್ಕೆ ಬರೋದ್ಲು ಅಷ್ಟೇ. ಇವಳ ಮೇಲೆ ನನಗೆ ಕೋಪ ಇಲ್ಲ ನನಗೆ ಅಷ್ಟೇ. ಇವಾಗ ಕ್ಲಾಸ್ ಬಿಡ್ತು ಲಾಸ್ಟ್ ಒಂದು ಪೀರಿಯಡ್ ಇಂಗ್ಲೀಷ್ ಇತ್ತು ಹೊಸ ಟೀಚರು ಚೆನ್ನಾಗೇ ಮಾಡಿದ್ರು. ಹೌದು ನಾನು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ಕೂಡ. ಅದಾದಮೇಲೆ ಈಗ ಪ್ರಿಂಟೌಟ್ ತೊಗೊಬೇಕು ಇಂಗ್ಲೀಷ್ ಟೆಕ್ಸ್ಟ್ ಬುಕ್. ಇಲ್ಲಿ ಸಾಕೊಂಬಂದಿದ್ದೀನಿ ಇವತ್ತು ಇಲ್ಲಿ ಸಾಕೊಂಡು ನಡೀತಾ ಇದ್ದೀನಿ ಅಷ್ಟು ದೂರ. ಸೊ ಏನು ಇವಾಗ ಇಲ್ಲಿ ನಾನು 10 ರೂಪಾಯಿ ಪಫ್ಕಾರ್ನ್ ತೊಗೊಂಡಿದ್ದೀನಿ. ಸೊ ಇವಾಗ ಪಫ್ಕಾರ್ನ್ ತೊಗೊಂಡು ತಿನ್ಕೊಂಡು ಹೋಗಿ ಪ್ರಿಂಟೌಟ್ ತೊಗೊಬೇಕು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು ಕನ್ನಡ ಟೆಕ್ಸ್ಟ್ ಬುಕ್ಕು ಎರಡೂ ಪ್ರಿಂಟೌಟ್ ತೊಗೊಂಡು ಹೋಗೋಣ ಮನೆಗೆ. ಎವ್ರಿ ಸೆಮ್ಗೆ ಅಷ್ಟು ದುಡ್ಡು ಇಡ್ತೀವಿ ಆಮೇಲೆ ವೇಸ್ಟ್ ಆಗುತ್ತೆ ಅದೇ ಬೇಜಾರಾಗೋದು. ನಮ್ಗೆ ಯಾರು ಸೀನಿಯರ್ಸ್ ಗೊತ್ತಿಲ್ಲ ಗೊತ್ತು ಬಟ್ ಕೇಳಲ್ಲ ಬೇಕಾದಲ್ಲ ಬೇಡ ನಾವು ಹೊಸ ತಗೊಳ್ಳೋಣ ನಾವು ಹೊಸದಾಗಿ ಓದೋಣ. ಸರಿ ಬನ್ನಿ ಹೋಗೋಣ ತಿನ್ಕೊಂಡು ಹೋಗ್ಬಿಟ್ಟು ಇವಾಗ ಪ್ರಿಂಟ್ಔಟ್ ತಗೊಳ್ಳೋಣ. ಸೊ ಆಯ್ತು ಏನು ನಂದು ಆಯ್ತು 20 ಹಾಫ್ ಆನ್ ಅವರ್ ಆಯ್ತು. ಬೇರೆಯವ್ರದ್ದೆಲ್ಲ ಮಾಡ್ತಿದ್ರು ನಮ್ಗೆ ಮಾಡಿದ್ಬಿಟ್ಟು ಬಟ್ ಮಾಡಿಕೊಟ್ರು. ಸೊ ನಂದು ಪ್ರೈಸು ಚೆನ್ನಾಗಿದೆ ಕಮ್ಮಿ ಬರೀ 50 ಪೈಸ ಅಲ್ವಾ ಒಂದು ಪೇಜು ನಮ್ದು ಇಷ್ಟಿಷ್ಟು ಇರುತ್ತೆ. ಸೊ ನಂದು ಕನ್ನಡ ಇಂಗ್ಲೀಷು ಆಲ್ ಇಂಗ್ಲೀಷು ತಿರ್ಗಾ ನಾಳೆ ಕನ್ನಡಕ್ಕೆ ಬರ್ತೀವಿ. ನಮ್ಗೆ ಸುತ್ತಾಡೋದು ಅಂದರೆ ಖುಷಿ ಏನಿಲ್ಲ ಕಾಲೇಜಿಂದ ಏನೇ ಆಯ್ತಲ್ಲ ಅದಕ್ಕೆ ಹತ್ರ ನಮ್ಮ ಕಾಲೇಜ್ಗೆ ಇದು. ಓಕೆ ಬಟ್ ಎಮರ್ಜೆನ್ಸಿ ಅಂದರೆ ಓಡ್ ಬರ. ಸೊ ಆಯ್ತು ಇವತ್ತಿನ ವ್ಲಾಗ್ ಇಷ್ಟೇ ಅಷ್ಟೇ ಅಲ್ಲ ಇನ್ನೇನು ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ ನಾನು ಅಷ್ಟೇ ಅವಳು ಅಷ್ಟೇ. ಮನೆಗೆ ಹೋಗಿ ನೋಟ್ಸ್ ಏನಾದರೂ ಬರ್ದು ಸಿಲೆಬಸ್ ಬರೀ ಮನೆಗೆ ಹೋಗ್ಬಿಟ್ಟು ಇವತ್ತು ಸ್ಟಾರ್ಟ್ ಸಿಲೆಬಸ್ಸು ಹೊಸ ಬುಕ್ಕಲ್ಲಿ ಬರೀ ಓ ಎಲ್ಲ ಅಕೌಂಟ್ಸ್ ಬರೀಬೇಕು ನಾನು ಇನ್ನು ಎರಡು ಬರೀ. ಸೊ ಎಲ್ಲ ಬರೀಬೇಕು ಇವಾಗ ಹೋಗಿ ಬಸ್ ಹತ್ಬಿಟ್ಟು ಮನೆಗೆ ಹೋಗೋಣ ಇಷ್ಟೇ ಇವತ್ತಿನ ವ್ಲಾಗ್. ಬಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಓ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಗೊತ್ತಲ್ಲ ನಿಮಗೆ ಗೊತ್ತು ಪ್ಲೀಸ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗಲಿ ನಮ್ಮ ಹುಡುಗಿಗೆ ಹೆಲ್ಪ್ ಆಗಲಿ. ಓಕೆ ಅಷ್ಟೇ ಗೈಸ್ ಬಾಯ್.